ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ವ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ಲ? ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಅಂತ ಹೇಳ್ತೀನಿ, ನಂದು ಇವತ್ತು 10th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತು ನಾನು ಲೈವ್ ಬಂದಿದ್ದೆ ಮಾರ್ನಿಂಗು, ಇದೇ ದಿನ ಶೂಟ್ ಮಾಡಿ ನಿಮ್ಗೆ ಇವತ್ತೇ ನಾನು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಹಾಕಲೇಬೇಕು. ನಾನು ನನ್ನ ಲೈವಿಗೆ ನಾನು ನಿನ್ನೆ ನನ್ನ ಲಕ್ಕಿ ಲಕೇಶ್ ಬ್ರೋ ಹತ್ರ ಇನ್ವೈಟ್ ಮಾಡಿದ್ದೆ ಲೈವಿಗೆ, ಬನ್ನಿ ಬ್ರೋ, ನಂದು ಇವತ್ತು 10th ವೆಡ್ಡಿಂಗ್ ಆ್ಯನಿವರ್ಸರಿ, ನೀವು ಬಂದು ವಿಶ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ನಾನು ಹೇಳಿದ್ದೆ. ಖಂಡಿತ ಬರ್ತೀನಿ ಅಂತ ಹೇಳಿದರು, ಬಟ್ ಅವರು ಬ್ಯುಸಿ ಇದ್ದ ಕಾರಣ ನನ್ನ ಲೈವ್ಗೆ ಇವತ್ತು ಬರೋಕ್ಕಾಗಲಿಲ್ಲ. ಅದಕ್ಕೆ ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ ವಿಶ್ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು, ನಾನು ತುಂಬ ಬ್ಯುಸಿ ಇದ್ದೆ, ಹೊರಗಿದ್ದೆ, ನೆಕ್ಸ್ಟ್ ಲೆವೆಲ್ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದ್ರು. ಅದು ಅಲ್ಲದೆ ನನಗೆ ವಿಶ್ ಮಾಡಿದ್ರು ಅವರು. ಮತ್ತು ಅವ್ರು ನಿಜವಾಗ್ಲೂ ಎಷ್ಟು ಜೋವಿಯಲ್ ಅನಿಸುತ್ತೆ, ಮತ್ತು ಎಷ್ಟು ಫ್ರೆಂಡ್ಲಿ ಗೊತ್ತಾ. ಅದು ಮಾತ್ರ ಅಲ್ಲ, ಒಂದು ಆ್ಯಟಿಟ್ಯೂಡ್ ಲೆವೆಲ್ ಎಷ್ಟು ಡೌನ್ ಇದೆ ಅಂದರೆ ಅವ್ರದ್ದು ಸ್ವಲ್ಪ ಕೂಡ ಆ್ಯಟಿಟ್ಯೂಡ್ ಇಲ್ಲ ಅವರಿಗೆ. ನನಗೆ ಅದೇ ತುಂಬ ಖುಷಿ ಆಗುವಂಥ ವಿಷಯ ಅವ್ರದ್ದು. ಒಂದು ಫೇಮ್ ಸಿಕ್ಕಿದ್ಮೇಲೆ, ಒಂದು ಹೆಸರು ಸಿಕ್ಕಿದ್ಮೇಲೆ ಒಂದು ಜನ ಹೇಗೆ ಬದಲಾಗ್ತಾರೆ ಈ ಕಾಲದಲ್ಲಿ. ಆದರೆ ಲಕ್ಕಿ ಲಕೇಶ್ ಬ್ರೋ ಟ್ರೂಲಿ ಟ್ರೂಲಿ ನಿಜವಾಗ್ಲೂ ಇನ್ಸ್ಪೈರಿಂಗ್. ಯಾಕೆಂದರೆ ಲಕ್ಕಿ ಲಕೇಶ್ ಬ್ರೋ ತುಂಬ ಥ್ಯಾಂಕ್ಸ್ ನಿಮಗೆ, ಯಾಕಂದರೆ ನೀವು ಪ್ರತಿಯೊಂದು ಕಮೆಂಟ್ಗೂ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ. ಒಂದು ಇಷ್ಟೇ ಇಷ್ಟು ನಿಮಗೆ ಆ್ಯಟಿಟ್ಯೂಡ್ ಇಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನನ್ನ ಕಮೆಂಟ್ಸ್ಗೆ ನೀವು ರಿಪ್ಲೈ ಮಾಡ್ತೀರಾ, ನನಗಿದು ಹಾಕಲೇಬೇಕು ಅನ್ನಿಸ್ತು. ಬರೀ ಕಮ್ಯುನಿಟಿ ಪೋಸ್ಟ್ ಹಾಕಿದ್ರೆ ಎಲ್ರಿಗೂ ರೀಚ್ ಆಗುತ್ತೋ ಇಲ್ವೋ, ಅದಕ್ಕೋಸ್ಕರ ನಾನು ಇದೊಂದು ಚಿಕ್ಕ ವೀಡಿಯೋ ಮಾಡಿ ನಾನು ಶೇರ್ ಮಾಡಬೇಕು ಅನ್ನೋದು ತುಂಬ ಖುಷಿ ಇತ್ತು ನನಗೆ. ನಾನು ಇದನ್ನು ಯಾಕೆ ಮೊದಲೇ ಮಾಡಲಿಲ್ಲ ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಜೊತೆ ನಾನು ರೆಗ್ಯುಲರ್ ಡೌಟ್ಸು ಎಲ್ಲ ಕೇಳ್ಕೊಂಡು ಮಾಡಿದರೆ ಯೂಟ್ಯೂಬಲ್ಲಿ ನಾನು ಒಂದು ಲೆವೆಲ್ಗೆ ರೀಚ್ ಆಗ್ತಿದ್ದೆ ಅನ್ನಿಸ್ತಿದೆ. ನಾನು ಮೊದಲು ನಿಮಗೆ ಕಮೆಂಟ್ಸ್ ಮಾಡದೇ ಇರ್ಬೋದು, ಅಂದರೆ ವೀಡಿಯೋಸಾಗಿ ನಾನು ಕಮೆಂಟ್ಸ್ ಮಾಡಿದ್ದೀನಿ, ಬಟ್ ನಿಮಗೆ ಪರ್ಸ್ನಲ್ಲಾಗಿ, ಯಾಕಂದರೆ ಅದು ಪರ್ಸ್ನಲ್ಗೆಲ್ಲ ನಾವು ಇಂಟರ್ಫಿಯರ್ ಆಗಬಾರ್ದು. ಬಟ್ ಯಾವಾಗ ಈ ಫೇಕ್ ಐ ಡಿದು ಇಂಟರ್ಫಿಯರ್ ಆಯಿತು ಮ್ಯಾಟ್ರು, ಆವಾಗ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ ಮೆಸೇಜು. ಅದಕ್ಕೆ ಮುಂಚೆನೇ ನಾನು ನಿಮಗೆ ಕಮೆಂಟ್ಸ್ ಹಾಕ್ತಿದ್ದೆ ನಿಮ್ಮ ಸ್ಟೋರೀಸ್ಗೆಲ್ಲ. ಬಟ್ ನಿಜವಾಗ್ಲೂ ಬ್ರೋ, ನೀವು ನಿಜವಾಗ್ಲೂ ಡೌನ್ ಟು ಅರ್ತ್ ಪರ್ಸನ್, ನನಗೆ ಸಖತ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನನಗೆ ಡಬಲ್ ಧಮಾಕ 10th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಲಕ್ಕಿ ಲಕೇಶ್ ಬ್ರೋ ನನಗೆ ವಿಶ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿಮಗೆ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಬ್ರೋ, ನಮಗೂ ಕೂಡ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಇದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಣ್ಣದಾಗಿದ್ದರೂ ಪರವಾಗಿಲ್ಲ, ನಾನು ಇನ್ನೂ ಮನೆಗೆ ಕೂಡ ಹೋಗಲಿಲ್ಲ. ಅದಕ್ಕೆ ಮುಂಚೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿಬಿಡೋಣ ಅನ್ನಿಸ್ತು, ಅದಕ್ಕೆ ಮಾಡಿದೆ. ತುಂಬ ಥ್ಯಾಂಕ್ಸ್ ಲಕ್ಕಿ ಲಕೇಶ್ ಬ್ರೋ, ತುಂಬ 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 ಥ್ಯಾಂಕ್ಸ್, ಹಾರ್ಟ್ಲಿ ಥ್ಯಾಂಕ್ಸ್. ನಿಮಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಕೊಡಿ ಬ್ರೋ. ನಾನು ಅಷ್ಟೇ, ನಮ್ಮ ಕೋ ಯೂಟ್ಯೂಬರ್ಸ್ ಯಾರಿದ್ದಾರೆ ಎಲ್ಲರೂ ಇದೇ ಥರ ಸಪೋರ್ಟ್ ಕೊಡ್ತಾರೆ ನಿಮಗೆ. ಎಲ್ಲರೂ ಎಷ್ಟು ಟ್ರಸ್ಟ್ ಮಾಡ್ತೀವಿ ಅಂತ ಗೊತ್ತಾಗ್ತಾ ಇದೆ ನಿಮಗೂ ಗೊತ್ತಾಗ್ತಾ ಇದೆ, ನಮಗೂ ನಮ್ಮಲ್ಲಿ ಗೊತ್ತಾಗ್ತಾ ಇದೆ ನಮ್ಮ ಕಾನ್ಫಿಡೆನ್ಸ್ ಏನು ಅಂತ. ನೀವು ನಮ್ಮ ಕಾನ್ಫಿಡೆನ್ಸ್ನ ಔಟ್ಪುಟ್ ಮಾಡ್ತೀರಾ. ಅದು ಅಲ್ಲದೆ ನಿಮಗೆ ನಿಮ್ಮದು ಬಗ್ಗೆ ನಾನು ವೀಡಿಯೋ ಮಾಡಿದ್ನಲ್ವ ನಿನ್ನೆ, ಅದಕ್ಕೆ ಒಂದೆರಡು ನೆಗೆಟಿವ್ ಕಮೆಂಟ್ಸ್ ಬಂತು. ನಾನು ತಲೆ ಕೆಡಿಸ್ಕೊಂಡಿಲ್ಲ ನಿಮಗೆ, ನಾನು ಅದನ್ನು ಫಾರ್ವರ್ಡ್ ಮಾಡಿದಾಗ ಅಂದರೆ ಸ್ಕ್ರೀನ್ಶಾಟ್ ಹಾಕಿದಾಗ ನೀವು ನಂಗೆ ಹೇಳಿದ್ರಿ ನಿಮಗೆ ಭಯ ಆದರೆ ಡಿಲೀಟ್ ಮಾಡಿ ಅಂತ. ಭಯ ಪಡೋ ವಿಷಯನೇ ಇಲ್ಲ ಇದರಲ್ಲಿ, ಯಾಕೆಂದರೆ ನನ್ನ ಚಾನಲ್, ನನ್ನ ಕಂಟೆಂಟ್, ನನಗೆ ಮನಸ್ಸಿಗೆ ತೋಚಿದ್ದನ್ನ ನಾನು ಹಾಕ್ತೀನಿ, ಯಾವ್ದು ಅದು ಪಾಸಿಟಿವ್ ಆಗಿ ಹಾಕ್ತೀನಿ. ಇಲ್ಲಿ ನಾನು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಲಿಕ್ಕೆ ನಾನು ಬಂದಿಲ್ಲ ಅದಕ್ಕೆ. ಆದರೆ ಈ ಥರ ಯಾರು ಇರಬಾರ್ದು, ಎಲ್ಲರೂ ಎಚ್ಚೆತ್ಕೋಬೇಕು ಅಂತ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದಕ್ಕೂ ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ ಅಂದರೆ ಅದು ಅವರವರೇ ಯೋಚನೆ ಮಾಡ್ಕೊಬೇಕಾದಂಥ ವಿಷಯ. ಅದನ್ನು ನೀವು ನನಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಲಕ್ಕಿ ಲಕೇಶ್ ಬ್ರೋ. ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ಸಣ್ಣ ವೀಡಿಯೋ ನಿಮಗೆ ಚೂರಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಜೊತೆ ಬರ್ತೀನಿ. ಇನ್ನು ಬ್ಯಾಕ್ ಟು ಬ್ಯಾಕ್ ನಿಮ್ಗೊಂದು ಎರಡು ಮೂರು ಸೂಪರ್ ಕಂಟೆಂಟ್ ಬರ್ತಾ ಇದೆ, ಸೂಪರ್ ವ್ಲಾಗ್ ಬರ್ತಾ ಇದೆ. ಕಂಟೆಂಟ್ ಅನ್ನೋದಕ್ಕಿಂತ ಕಂಟೆಂಟ್ ನಮ್ಮ ಭಾಷೆ, ನಿಮ್ಗೆ ಒಳ್ಳೆ ವ್ಲಾಗ್ ಬರ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಸೊ ಸೈನಿಂಗ್ ಆಫ್ ಫ್ರಮ್ ಅಶ್ವಿನಿ ಪ್ರಣೀತ್, ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು. ಯಾವತ್ತು ನಾವು ನಮ್ಮ ಗುರಿ ನಮಗೇನಿದೆ ಅದನ್ನು ನಾವು ಅಟ್ಮೋಸ್ಟ್ ರೀಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅದು ಅಲ್ಲದೆ ಅವ್ರು ಅದು ಮಾತಾಡ್ತಾರೆ, ಇವ್ರು ಇದು ಮಾತಾಡ್ತಾರೆ, ಅವ್ರು ಆ ಥರ ಕಮೆಂಟ್ ಕೊಡ್ತಾರೆ ಅಂತ ನೋಡಿಕೊಂಡ್ರೆ ನಾವು ಸಕ್ಸಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಲೈಫಲ್ಲಿ. ಅದಕ್ಕೆ ಪ್ಲಸ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡಿದೆ, ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗೋದು ಹೇಗೆ, ನೀವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಒಂದು ಲೈಕ್ ಕೊಟ್ಟರೆ ನನಗೆ ಮೋಟಿವೇಶನ್ ಸಿಗುತ್ತೆ, ನಾನು ಅದರಿಂದ ನಿಮಗೆ ಒಳ್ಳೊಳ್ಳೆ ನನ್ನ ವೀಡಿಯೋಸ್ ತಗೋಬರ್ಬೋದಲ್ವಾ. ಸೊ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.